ವಿದ್ಯಾವಂತ ನಿರುದ್ಯೋಗಿಗಳಿಗೆ ತರಬೇತಿ ನೀಡಿ ಉದ್ಯೋಗ ಅವಕಾಶ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಕೆನರಾ ಬ್ಯಾಂಕ್ ಮಾಹಿತಿ ತಂತ್ರಜ್ಞಾನ ತರಬೇತಿ ಸಂಸ್ಥೆ, ಹಾರ್ಡ್ವೇರ್ ನೆಟ್ವರ್ಕಿಂಗ್, ಮೈಕ್ರೋಸಾಫ್ಟ್ ಸ್ಪೋಕನ್ ಇಂಗ್ಲಿಷ್ ಸೇರಿದಂತೆ ತರಬೇತಿ ನೀಡುತ್ತಿದೆ. ಇದುವರೆಗೂ 7,852 ಮಂದಿಗೆ ನೀಡಿ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಈಗ ನಾವು ಮಲ್ಲೇಶ್ವರಂನಲ್ಲಿರುವ ಕೆನರಾ ಬ್ಯಾಂಕ್ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯಲ್ಲಿದ್ದೀವಿ. ಆ ಸಂಸ್ಥೆನ ಅಧ್ಯಕ್ಷರು ಅಥವಾ ಯಾರ್ಯಾರು ಮುಖ್ಯಸ್ಥರು ಯಾರಿದ್ದಾರೆ ಅವ್ರು ಬಂದು ಮಾತಾಡ್ಸೋ ಬನ್ನಿ ಸರ್. ಏನಾಗಿದೆ? ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ಅಂತ. ನಾನು ಕೆನರಾ ಬ್ಯಾಂಕಿನ ಒಂದು ಸಿಬ್ಬಂದಿ. ಇಲ್ಲಿ ಈ ಇನ್ಸ್ಟಿಟ್ಯೂಟಲ್ಲಿ ನಾನು ಅಧ್ಯಕ್ಷರು, ಡೈರೆಕ್ಟರ್ ಅಂತ ಕರೀತಾರೆ ಈ ಸಂಸ್ಥೆಗೆ. ಈ ಸಂಸ್ಥೆ ಏನೇನು ಕಾರ್ಯನಿರ್ವಹಿಸುತ್ತೆ ಸರ್? ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮ ಫೌಂಡ್ರು ಹಮ್ಮಂಬಳ ಸುಬ್ಬರಾವ್ ಪೈ ಅವ್ರ ಬಗ್ಗೆ ನಾವು ಮಾತಾಡೇ ಆಗಬೇಕು. ಅವರು 1906 ಈ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಬೇಕಾದ್ರೆ ಅವ್ರ ಉದ್ದೇಶ ಬಡವರು ಮತ್ತು ಕೀಳ್ಮಟ್ಟದಲ್ಲಿರುವಂಥವ್ರಿಗೆ ಏನೋ ಒಂದು ಉಪಹಾರ ಮಾಡಬೇಕು ಅಂತ ಈ ಸಂಸ್ಥೆ ನಡೀತಾ ಇದೆ. ಸೊ ಅವಾಗಿಂದಾನೇ ನಮ್ಮ ಬ್ಯಾಂಕಲ್ಲಿ ಹೆಣ್ಮಕ್ಳಿಗೆ ಮ್ಯಾಂಗ್ಳೂರಲ್ಲಿ ಒಂದು ಸ್ಕೂಲು ಉಚಿತವಾಗಿ ನಮ್ಮ ಬ್ಯಾಂಕಿಂದ ಶುರು ಮಾಡಿ ಹೆಣ್ಮಕ್ಳಿಗೆ ಓದು ಆಗಬೇಕು ಅಂತ ನಮ್ಮ ಫೌಂಡ್ರದು ಇದು ಸ್ಕೂಲ್ ಓಪನ್ ಸ್ಕೂಲು ಎಲ್ಲಿ ಮ್ಯಾಂಗ್ಳೂರಲ್ಲಿ ಟೌನಲ್ಲಿ ಮ್ಯಾಂಗ್ಳೂರ್ ಟೌನ್ ಅದು ಇವತ್ತು ಉಂಟು. ಓಕೆ, ಈ ಥರ ಬಂದು ನಮ್ಮ ಬ್ಯಾಂಕಿದು ಸೋಷಿಯಲ್ ಸರ್ವಿಸ್ ಶುರುವಾಯಿತು. ಇದೇ ರೀತಿಯಲ್ಲಿ ಮಾಡ್ತಾ ಬರುವಾಗ ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಇವತ್ತು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಇದೆಲ್ಲ ಬಂದು ಇವಾಗ ಶುರುವಾಗಿದೆ. ಆದರೆ ನಮ್ಮ ಬ್ಯಾಂಕಲ್ಲಿ ಈ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಟು 1990 ಇದು ಸ್ಥಾಪನೆ ಮಾಡಿ ಕಂಪ್ಯೂಟರ್ ಶಿಕ್ಷಣ ತರಬೇತಿ ಉಚಿತವಾಗಿ ಅನ್ಎಂಪ್ಲಾಯ್ಡ್ ಯೂತ್ ಕೆಲಸ ಇಲ್ಲದೇ ಇರೋವಂಥ ಯುವಕರು ಮತ್ತು ಯುವತಿಯರಿಗೋಸ್ಕರ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಹೆಂಗೆ ಅಂದರೆ ಸೊಸೈಟಿಯಲ್ಲಿರುವಂಥ ಎಕನಾಮಿಕಲಿ ವೀಕರ್ ಸೆಕ್ಷನ್ನ ಐಡೆಂಟಿಫೈ ಮಾಡಿ ಅವರಲ್ಲಿ ಎಲ್ಲ ಓದೆಲ್ಲ ಮುಗಿತಪ್ಪ, ನನಗೆ ಇನ್ನೂ ಒಂದು ಕೆಲಸ ಸಿಗಬೇಕು, ಒಂದು ಸ್ಕಿಲ್ ಸೆಟ್ ಇದ್ದರೆ ನನಗೆ ಒಳ್ಳೆ ಒಂದು ಕೆಲಸ ಸಿಗುತ್ತೆ ಅಂತ ಯಾರೆಲ್ಲ ಇರ್ತಾರೋ ಸಮೂಹದಲ್ಲಿ ಅವ್ರನ್ನ ಬಂದು ನಾವು ಟಾರ್ಗೆಟ್ ಮಾಡಿ ಅವರಿಗೆ ಇಲ್ಲಿ ಟ್ರೈನಿಂಗ್ ಅವ್ರ ತರಬೇತಿ ಕೊಡ್ತೀವಿ. ಇದು ಬಂದು ನಾವು ಕಾಲೇಜಸ್ಸು ಸ್ಕೂಲ್ಸು ಈ ಥರ ಹೋಗಿ ನಾವು ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ಮಾತಾಡ್ತೀವಿ. ಅವ್ರಿಗೆ ಅವಕಾಶ ಇರೋದನ್ನು ಅವ್ರಿಗೆ ನಾವೇ ಆ ಮಾಹಿತಿಯನ್ನು ತಲುಪಿಸ್ತೀವಿ. ಈ ಮಾಹಿತಿ ಸಿಕ್ಕಿದ ತಕ್ಷಣ ಅವರು ಓದು ಮುಗಿದ ಆಮೇಲೆ ನಮ್ಮ ಕಡೆ ಬರುತ್ತಾರೆ. ಇಲ್ಲಿ ಮುಂಚೆನೇ ಒಂದು ರೌಂಡ್ ನಾವು ಫೈನಲ್ ಇಯರ್ ಇರುವಾಗಲೇ ನಾವು ಹೋಗಿ ಅವ್ರನ್ನೆಲ್ಲ ಭೇಟಿ ಮಾಡಿ ಅವ್ರ ಹತ್ರ ಇನ್ಸ್ಟಿಟ್ಯೂಟ್ ಬಗ್ಗೆ ಮಾತಾಡಿ ಬರ್ತೀವಿ. ನಮ್ಮಲ್ಲಿ ನಾನು ನಮ್ಮ ಫ್ಯಾಕಲ್ಟಿನೇ ಹೋಗೋದು. ನಾವು ಹೋದ್ರೇ ರೀಚ್ ಇರುತ್ತೆ. ನಾವು ಹೋದ್ರೆ ನಾವು ಏನು ಅಂತ ಕ್ಲಿಯರ್ ಆಗಿ ಒಬ್ಬರಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗತ್ತೆ. ಸೊ ಅದರಿಂದ ಇದು ಮಾರ್ಕೆಟಿಂಗ್ ಇಲ್ಲ, ಇದು ಸರ್ವಿಸು. ಸೊ ಇಲ್ಲಿ ನಾನಿದು ನಾನದು ಅಂತ ಇಲ್ಲ, ನಾವೆಲ್ಲ ಕೆಲಸ ಎಲ್ಲರೂ ಮಾಡ್ತಾ ಇರ್ತೀವಿ. ಸೊ ಅದರಿಂದ ನಾವು ಹೋಗಿ ಅಲ್ಲಿ ಹುಡುಗರ ಹತ್ರ ಮಾತಾಡಿ ನಾವು ಪರ್ಸ್ನಲಾಗಿ ಅವ್ರ ಹತ್ರ ಮಾತಾಡುವಾಗ ಅವ್ರಿಗೂ ಈ ಸಂಸ್ಥೆ ಬಗ್ಗೆ ಒಂದು ಒಳ್ಳೆಯ ಒಂದು ಐಡಿಯಾ ಸಿಗುತ್ತೆ. ಅದರಿಂದ ಅವರು ಬರೋದಕ್ಕೆ ಒಂದು ಉದ್ದೇಶ ಮಾಡ್ಕೊಂಡಿರ್ತಾರೆ. ಯಾವ ತರಗತಿಯವ್ರನ್ನ ಆಯ್ಕೆ ಮಾಡ್ಕೋತೀವಿ? ಇವಾಗ ನಮಗೆ ಬಂದು SLC ಪಾಸ್ ಆದರೆ ಸಾಕು, ನಮ್ಗೆ ಬೇರೆ ಏನು ದೊಡ್ಡದಾಗಿ ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ನಾವು ಕೇಳ್ತಾ ಇಲ್ಲ. ಅದೇ ಮಿನಿಮಮ್ ಕ್ವಾಲಿಫಿಕೇಶನ್ SLC. ನಮ್ಮ ಹತ್ರ ಬರುವಂತ ಹುಡುಗರು MCA, MCOM ಎಲ್ಲ ಪೋಸ್ಟ್ ಗ್ರಾಜುಯೇಟ್ಸು ಬರುತ್ತಾರೆ. BE ಕ್ಯಾಂಡಿಡೇಟ್ಸ್ ಕೂಡ ಇಲ್ಲಿ ಬಂದು ಟ್ರೈನಿಂಗ್ ಮಾಡ್ಕೊಂಡಿದ್ದಾರೆ.
ಸೊ ಆ ಥರ ಈ ತರಬೇತಿ ನಡೀತಾ ಇದೆ. ನಮ್ದಾದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಎಸ್ ಎಲ್ ಸಿ, ಮತ್ತು ನೀವು ಏಜ್ ಕೇಳಿದರೆ 18-27 ತನಕೂ ಏಜ್ ಗ್ರೂಪು 27. ಇನ್ ಕೇಸ್ ಆಫ್ ಎಸ್ ಸಿ ಎಸ್ ಟಿ ಅವರಿದ್ದರೆ ಅವರಿಗೆ 30 ತನಕ ರಿಲ್ಯಾಕ್ಸೇಷನ್ ಕೊಡ್ತೀವಿ. ಈ ರೀತಿಯಲ್ಲಿ ನಮ್ಮದು ನಡೆಯುತ್ತೆ. ಇದರಲ್ಲಿ ಏನು ಅಂದರೆ ಅವರು ಇಲ್ಲಿ ಬರುವಾಗ ಅವ್ರ ಜನರಲಿ ಅವ್ರ ಹತ್ರ ಒಂದು ಭೇಟಿ ಮಾಡಿಬಿಟ್ಟು ಅವ್ರದ್ದು ಎಕನಾಮಿಕಲಿ ವೀಕರ್ ಸೆಕ್ಷನ ಇಲ್ವಾ ಅಂತ ನೋಡೋಕೆ ಅವರು ಏದರ್ ಬಿ ಪಿ ಎಲ್ ಕಾರ್ಡು ಅಥವಾ ಇನ್ಕಮ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟಲ್ಲಿ ಅವ್ರ ಇನ್ಕಮ್ 1,20,000 ಕಡಿಮೆ ಇದೆಯಾ ನೋಡಿಬಿಟ್ಟು ಅವ್ರಿಗೆ ಬಂದು ನಾವು ಒಂದು ಆರ್ಡಿನರಿ ಒಂದು ಟೆಸ್ಟ್ ಕೊಡ್ತೀವಿ. ಕೊಟ್ಬಿಟ್ಟು ಅವ್ರಿಗೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ. ಸೊ ಈ ತರಬೇತಿ ಬಗ್ಗೆ ಮಾತಾಡಬೇಕಾದ್ರೆ ಇದು 3 ತಿಂಗಳ ಅವಕಾಶ. ನಮ್ಮ ಹತ್ರ 3 ಮಾಡ್ಯೂಲ್ಸ್ ಉಂಟು, ಟ್ಯಾಲಿ, ಡಿ ಟಿ ಪಿ ಮತ್ತು ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್. ಈ 3 ಮಾಡ್ಯೂಲ್ಸಲ್ಲಿ ನಾವು 3 ತಿಂಗಳ ಅವಕಾಶ ತರಬೇತಿ ಮಾಡ್ತೀವಿ. ಒಂದೊಂದು ಸ್ಟೂಡೆಂಟ್ಗೆ ಏನು ಅನುಕೂಲನೋ ತಕ್ಕಾಗಿ ಅವ್ರಿಗೆ ಆ ಪರ್ಟಿಕ್ಯುಲರ್ ಮಾಡ್ಯೂಲ್ನ ಕೊಟ್ಟು 3 ತಿಂಗಳ ಅವಕಾಶ ಅವ್ರಿಗೆ ಈ ತರಬೇತಿ ಕೊಡುವಾಗ, ಅದು ಮಾತ್ರ ಇಲ್ಲ ಅದು ಜೊತೆಯಲ್ಲಿ ಸ್ಪೋಕನ್ ಇಂಗ್ಲೀಷು, ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಮೆಡಿಟೇಷನ್, ಹೌ ಟು ಪ್ರಿಪೇರ್ ಫಾರ್ ಬ್ಯಾಂಕಿಂಗ್ ಎಕ್ಸಾಮ್ಸು, ಈ ಥರ ಕೆಲವೊಂದು ವಿಷಯಗಳು ಬ್ಯಾಂಕಿನ ಫಂಕ್ಷನ್ಸ್ ಬಗ್ಗೆ, ಬ್ಯಾಂಕಿಂಗ್ ಟೆಕ್ನಾಲಜಿ ಬಗ್ಗೆ, ಮತ್ತು ಸೈಬರ್ ಕ್ರೈಮ್ಸ್ ಇನ್ ಬ್ಯಾಂಕ್ಸ್ ಅದು ಬಗ್ಗೆ ಇದೆಲ್ಲ ಮಾತಾಡಿ ಅವ್ರು ಇಲ್ಲಿಂದ ಹೋಗಬೇಕಾದ್ರೆ ಒಂದು ಸ್ಟೂಡೆಂಟ್ ಆಗಿ ಬಂದವರು ಒಂದು ಸಿಟಿಸನ್ ಆಗಿ ಹೊರಗೆ ಇಲ್ಲಿಂದ ಹೋಗ್ತಾರೆ. ಆ ರೀತಿಯಲ್ಲಿ ನಾವು ಅವ್ರನ್ನ ಟ್ರೈನ್ ಮಾಡ್ತೀವಿ. ಈ ಟ್ರೈನಿಂಗ್ ಆದ ತಕ್ಷಣ 3ನೇ ತಿಂಗಳು ಕಡೆಗೆ ಅವ್ರಿಗೊಂದು ಸಿಂಪಲ್ ಒಂದು ಟೆಸ್ಟ್ ಕೊಟ್ಟು ಅವ್ರಿಗೊಂದು ಸರ್ಟಿಫಿಕೇಟ್ ಕೆನರಾ ಬ್ಯಾಂಕ್ ಕಡೆಯಿಂದ ಕೊಡ್ತೀವಿ. ಓಕೆನಾ? ಫಂಕ್ಷನ್ ಎಲ್ಲ ಮಾಡ್ತೀವಿ. ಪ್ರತಿ ಫಂಕ್ಷನ್ಗೂ ನಾವು ಅಕಾಡೆಮಿಷನ್ಸ್ ಆರ್ ಸೆಲೆಬ್ರಿಟೀಸು ಯಾರೋ ಒಬ್ಬರನ್ನ ಕರಿತೀವಿ. ನಮ್ಮ ಲೋಕಲ್ ಎಮ್ ಎಲ್ ಎ ಅವರು ಅಶ್ವಥ್ ಅವರು ಸರ್ ಕೂಡ ಬಂದಿದ್ದರು, ಬಂದು ಇಲ್ಲಿ ತರಬೇತಿ ಬಂದು ಒಂದು ಫಂಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಈ ರೀತಿಯಲ್ಲಿ ನಾವು ಒಬ್ಬರೊಬ್ಬರನ್ನು ಕರಿತಾ ಇರ್ತೀವಿ. ಈ ಸಂಸ್ಥೆ ಈ ಥರ ನಡೀತಾ ಇರ್ತೆ. ಆ ಫೈನಲ್ ಮಂತ್ ಇರುವಾಗಲೇ ನಾವೇನು ಮಾಡ್ತೀವಿ, ಈ ಹುಡುಗರಿಗೆ ಬಂದು ನಮ್ಮ ಹತ್ರ ಕೆಲವೊಂದು ಎಂಪ್ಲಾಯರ್ಸು ನಮ್ಮ ಇದರಲ್ಲಿ ಆಫೀಸಲ್ಲಿ ಕೆಲಸಕ್ಕೆ ಇದು ಉಂಟು, ಅವಕಾಶ ಉಂಟು, ನಿಮ್ಮಿಂದ ನಮ್ಮ ಕ್ಯಾಂಡಿಡೇಟ್ಸ್ ಕೊಡೋಕ್ಕಾಗತ್ತೆ ಅಂತ ಎಷ್ಟೋ ಜನ ನಮ್ಮನ್ನ ಅಪ್ರೋಚ್ ಮಾಡ್ತಾರೆ. ಸೊ ಅವರನ್ನು ಇಲ್ಲಿ ಬರೋಕೇಳಿ ಒಂದು ಕ್ಯಾಂಪಸಲ್ಲಿ ಅವ್ರಿಗೊಂದು ಇಂಟರ್ವ್ಯೂನು ಮಾಡಿಸಿ ಯಾವ ಮಕ್ಕಳಿಗೆಲ್ಲ ಅನುಕೂಲ ಆಗುತ್ತೆಯೋ, ಆಸಕ್ತಿ ಇದೆಯೋ, ಅವ್ರಿಗೆ ಇಲ್ಲಿಂದನೇ ಕೆಲಸ ಕೂಡ ಕೊಡಿಸ್ತೀವಿ, ವ್ಯವಸ್ಥೆ ಆಗ್ತಾ ಇದೆ. ಈ ರೀತಿಯಲ್ಲಿ ಇನ್ಸ್ಟಿಟ್ಯೂಟ್ ನಡೀತಾ ಇದೆ. ಸೊ ಇಲ್ಲಿ ಮಕ್ಕಳು ಬರಬೇಕಾದ್ರೆ ಇಲ್ಲಿ ಇರೋವಂಥ 3 ತಿಂಗಳ ಅವಕಾಶ ಅವ್ರಿಗೆ ಊಟನೂ ಫ್ರೀಯಾಗಿ ಕೊಟ್ಟು ಬಿಡ್ತೀವಿ. ಊಟ, ಟೀ ಮತ್ತು ಇಂಟರ್ನೆಟ್ ಎನೇಬಲ್ಡ್ ಲ್ಯಾಬು ಈ ಥರ ಅಷ್ಟು ಫೆಸಿಲಿಟೀಸು ಅವ್ರಿಗೆ ಉಂಟು. ಸೊ ಈ ರೀತಿಯಲ್ಲಿ ಈ ಸಂಸ್ಥೆ ನಡೀತಾ ಇದೆ. ಎಷ್ಟು ಜನ ಅಷ್ಟೇ? 90 ಸ್ಟಾರ್ಟ್ ಆಯಿತು. 1999 ಸ್ಟಾರ್ಟ್ ಆಯಿತು. ನಮ್ಮದು 25 ವರ್ಷ ಇದೆ, 25ನೇ ವರ್ಷ ಇವಾಗ. ನೀವು ಬಂದಿರೋದು ಕರೆಕ್ಟಾಗಿ 25ನೇ ವರ್ಷ ಇಲ್ಲಿ ಬಂದಿದ್ದೀರಾ. ಮತ್ತೆ ಇದು ಹೇಳ್ಬೇಕಾದ್ರೆ ನಿಮಗೆ ಬಂದು ಇಲ್ಲಿ ನಾವು ಕೆಲವೊಂದು ಈ ಪಂಚಾಯತ್ ಹೋಗಿ ಈ ಅಕ್ಕಪಕ್ಕ ಇರುವಂಥ ಸಣ್ಣ ಪುಟ್ಟ ಟೌನ್ಸು, ವಿಲ್ಲೇಜಸ್ಸು ಇಲ್ಲಿ ಕೂಡ ನಾವು ಹೋಗಿ ಅಲ್ಲಿನೂ ಈ ತರಬೇತಿ ಬಗ್ಗೆ ಮಾಹಿತಿಯನ್ನು ನಾವು ತಲುಪಿಸ್ತೀವಿ. ಎಷ್ಟು ಸೆಂಟ್ರ್ ಇದೆ ಸರ್? ಇದು ಬಂದು ಇಡೀ ಕೆನರಾ ಬ್ಯಾಂಕಿಂದ 5ನೇ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಫ್ಲೋಟ್ ಮಾಡಿದ್ದಾರೆ ಅಕ್ರಾಸ್ ದ ಕಂಟ್ರಿ, ಇಡೀ ದೇಶದಲ್ಲಿ 5ರಲ್ಲಿ. ಕರ್ನಾಟಕದಲ್ಲಿ ಒಂದೇ ಉಂಟು, ಅದು ಬೆಂಗಳೂರಲ್ಲಿ ಉಂಟು. ಅದರಿಂದ ಏನಾಯಿತು ಅಂದರೆ ನಮ್ಗೆ ಇಡೀ ಬೆಂಗಳೂರಿಂದ ಕೂಡ ಹುಡುಗರು ಬಂದು ಇಲ್ಲಿ ಟ್ರೈನಿಂಗ್ ಮಾಡ್ಕೊಳ್ತಾರೆ. ಅಕ್ಕಪಕ್ಕದ ಪಿ ಜಿಯಲ್ಲಿ ಉಳ್ಕೊಂಡು ನಾವು ವಸತಿ ನಾವು ಕೊಡೋಕ್ಕಾಗ್ತಲ್ಲ, ಅದರಿಂದ ಅವರು ಇಲ್ಲಿ ಅಕ್ಕಪಕ್ಕ ಪಿ ಜಿಯಲ್ಲಿ ಉಳ್ಕೊಂಡು ಇಲ್ಲಿ ಟ್ರೈನಿಂಗ್ ಮಾಡಿಬಿಟ್ಟು ಇಲ್ಲೇ ಬೆಂಗಳೂರಲ್ಲಿ ಒಂದು ಕೆಲಸ ಸಿಕ್ಕಿದ ತಕ್ಷಣ ಅವರು ಕುಟುಂಬಕ್ಕೆ ಒಂದು ಆಧಾರ ಆಗೋಗುತ್ತೆ. ಸ್ಟೈಫಂಡ್ ಇಲ್ಲ ಸರ್, ನಾವು ಇಲ್ಲಿ ಟ್ರೈನಿಂಗ್ ಮಾಡ್ತಾ ಇರುವಾಗ ಅವ್ರ ಹತ್ರ ನಾವೇನು ಜಾಬ್ ಏನು ತೊಗೊಳ್ತಾ ಇಲ್ಲ, ಸೊ ಸ್ಟೈಫಂಡ್ ಏನು ಕೊಡ್ತಾ ಇಲ್ಲ, ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ ಸರ್. 3 ತಿಂಗಳ ಅವಕಾಶ ಫುಲ್ ಟೈಮ್, ಬೆಳಿಗ್ಗೆ 9:00 ಸಾಯಂಕಾಲ 5:00 ತನಕ ಈ ತರಬೇತಿ ನಡೆಯುತ್ತೆ. ಇವಾಗ ಈ ಬ್ಯಾಚಲ್ಲಿ ನೋಡಿದರೆ ಒಂದು 40 ಜನ ಇದ್ದಾರೆ. ಈ ನೆಕ್ಸ್ಟ್ ಬ್ಯಾಚ್ ಏನು ಅಂದರೆ ನಮಗೆ ಬಂದು ಆ ಬ್ಯಾಚ್ ತುಂಬ ಸ್ವಲ್ಪ ದೊಡ್ಡ ಬ್ಯಾಚ್ ಆಗುತ್ತೆ, ಯಾಕಂದರೆ ಇವಾಗ ಡಿಗ್ರಿ ರಿಸಲ್ಟ್ಸ್ ಎಲ್ಲ ಬಂದಿದೆ. ಸೊ ನೆಕ್ಸ್ಟ್ ಬ್ಯಾಚ್ಗೆ ನಾವು ಪ್ಲ್ಯಾನ್ ಮಾಡ್ತಾರೋ 90 ಜನ ಹತ್ರ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಪ್ರತಿ ಮಾಡ್ಯೂಲ್ಗೆ 30 ಜನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆ ರೀತಿಯಲ್ಲಿ 90 ಜನ ಬರ್ತಾರೆ. ಇದರಲ್ಲಿ ತುಂಬ ವಿಶೇಷವಾಗಿ ಹೇಳಬೇಕು ಅಂದರೆ ನಿಮ್ಮೆಲ್ಲರ ಸಪೋರ್ಟ್, ಮೀಡಿಯಾ ಸಪೋರ್ಟು ನಮಗೆ ತುಂಬ ಉಂಟು. ನಿಮ್ಮ ಥರ ಮೀಡಿಯಾಯಿಂದ ಇರೋವಂಥವರು ನಮಗೆ ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ಎಲ್ಲ ಮೂಳೆ ಮುಟ್ಟಿಗೆಲ್ಲ ಹೋಗಿ ಈ ವಿಷಯನ ತಲುಪಿಸಿ, ಇದು ಬಂದು ಏನಾಗುತ್ತೆ ಅಂದರೆ ನಮಗೆ ಕೆಲವೊಂದು ಸ್ಟೂಡೆಂಟ್ಸು ಹೊರಗಿನ ಕಡೆಯಿಂದೆಲ್ಲ ಬರೋಕ್ಕೆ ನೀವು ಒಂದು ದಾರಿ ಆಗ್ತೀರಾ. ನಮಗೆ ಮದುವೆ ಆದ ಹುಡುಗಿರು ತುಂಬ ಜನ ಬರುತ್ತಾರೆ. ಏನು ಅಂದರೆ ಅವ್ರ ಮನೆಯಲ್ಲಿರ್ತಾರೆ ಹೌಸ್ ವೈಫಾಗಿ,
ಏನಪ್ಪ ನನಗೊಂದು ಸ್ಕಿಲ್ ಸೆಟ್ ಇದ್ದರೆ ನಾನು ಕುಟುಂಬಕ್ಕೆ ಹೆಲ್ಪ್ ಮಾಡ್ಬೋದು ಅಂತ ಆ ಥರ ಬರುವಂಥ ಹುಡುಗಿರಿದ್ದಾರೆ. ಅವರನ್ನು ನಾವು ಒಳ್ಳೆ ಒಳ್ಳೆ ಕಡೆ ಪ್ಲೇಸ್ ಕೂಡ ಮಾಡಿದ್ದೀವಿ, ಒಳ್ಳೆ ಎಂಪ್ಲಾಯ್ಮೆಂಟ್ ಸಿಕ್ಕಿದೆ. ಅವ್ರು ಇವಾಗ ಒಂದೊಂದು ಕಡೆ ಎಂಪ್ಲಾಯ್ಮೆಂಟ್ ಹೋಗಿ ಅಲ್ಲಿ ಇಂಪ್ರೂವ್ ಆಗಿ ಬೇರೆ ಒಂದು ಒಳ್ಳೆ ಐ ಟಿ ಕಂಪನಿ ಕೂಡ ಜಾಯಿನ್ ಮಾಡಿದ್ದಾರೆ. ಆ ರೀತಿಯಲ್ಲಿ ಅವರು ಜೀವನಕ್ಕೆ ಒಂದು ಒಳ್ಳೆ ಒಂದು ಆಧಾರ ಆಗಿದೆ ಇಲ್ಲಿಂದ, ಒಂದು ಶುರು ದಾರಿ. ಸರ್, ಕುಂಬಲ್ಗೌಡದ ಹೆಂಗೆ ಅಂದರೆ ಅದು ಬಂದು ಎಕ್ಸ್ಕ್ಲೂಸಿವ್ಲಿ ಬಂದು ಆರ್ಟಿಷಿಯನ್ಸ್ಗೋಸ್ಕರ, ಈ ನಿಮ್ಮದು ಕ್ರಾಫ್ಟಿಂಗು, ವುಡ್ಡಲ್ಲಿ ಮಾಡೋದು ಕಾರ್ಪೆಂಟ್ರಿ, ಮತ್ತು ಸ್ಟೋನು, ಮೆಟಲ್, ಈ ರೀತಿಯಾದ ವಿಷಯಗಳು ಬಂದು ಅಲ್ಲಿ ಜೋಗರದೊಡ್ಡಿಯಲ್ಲಿ, ಐ ಮೀನ್ ಕುಂಬಲ್ಗೌಡ ಜೋಗರದೊಡ್ಡಿಯಲ್ಲಿ ನಡೀತಾ ಇದೆ. ಈ ಅದೂ ಬಂದು ನೋಡಿದರೆ ಅದು ಸ್ವಲ್ಪ ಅವಕಾಶ ಜಾಸ್ತಿ, ಆದರೆ ಅದರಲ್ಲಿ ಅವರು ತರೋವಾಗಿ ಒಂದು ಶಿಲ್ಪಗಾರರಾಗಿ ಅವ್ರನ್ನ ನಾವು ರೆಡಿ ಮಾಡ್ತೀವಿ. ಅದು ಮುಗಿದ ತಕ್ಷಣ ಅವ್ರು ಸ್ಟ್ರೈಟಾಗಿ ಮಾರ್ಕೆಟಲ್ಲಿ ಅವರಾಗಿ ಒಂದು ಅವರು ಓನ್ ಬಿಸ್ನೆಸ್ಸನ್ನು ಎಸ್ಟಾಬ್ಲಿಷ್ ಮಾಡ್ಕೊಳ್ಬೋದು. ಈ ರೀತಿ ಮಾಡೋದಕ್ಕೆ ಕೆನರಾ ಬ್ಯಾಂಕಿಂದ ಅವ್ರಿಗೊಂದು ಬೇಕಾದ್ರೆ ಕ್ರೆಡಿಟ್ ಫಿನಾನ್ಸ್ ಸಪೋರ್ಟ್ ಕೂಡ ಕೊಡ್ತೀವಿ. ಸರ್, ಆ ಥರ ಬಂದು ನಮ್ಮದು ಕೆನರಾ ಬ್ಯಾಂಕಿಂದಲೇ ಮೂರು ಇನ್ಸ್ಟಿಟ್ಯೂಟ್ ಉಂಟು, ಈ ಆರ್ಟಿಷಿಯನ್ಸ್ ಇನ್ಸ್ಟಿಟ್ಯೂಟ್ ಅಂತ. ಇದು ಬಂದು ಒಂದು ಬಂದು ಜೋಗರದೊಡ್ಡಿ, ಮತ್ತೊಂದು ನಮ್ಮ ಕರ್ನಾಟಕ ಕಾರ್ಕಲಲ್ಲಿದೆ, ಇನ್ನೊಂದು ಬಂದು ತಮಿಳುನಾಡಲ್ಲಿರೋ ಕಾರೈಕುಡಿ ಎಂಬ ಊರಲ್ಲಿ ಉಂಟು. ಈ ಮೂರು ಬಂದು ಆರ್ಟಿಷಿಯನ್ಸ್, ಎಲ್ಲ ಬಂದು ಇದೇ ಶಿಲ್ಪಕಾರರುಗಳು ಆ ಕೆಲಸ ಮಾಡುವಂಥವ್ರು, ಆ ಒಂದು ತರಬೇತಿಯನ್ನು ನಾವು ನಡೆಸ್ತಾ ಇದ್ದೀವಿ. ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ನಡೀತಾ ಇದೆ. ಬೇರೆ ಕಡೆ ನೋಡಿದ್ರೆ ಕೇರಳದಲ್ಲಿ ಎರಡು ಸೆಂಟರ್ ಉಂಟು, ಒಂದು ಟ್ರಿವಾಂಡ್ರಮ್, ಮತ್ತು ಮತ್ತೊಂದು ಆಲ್ಪುಳ, ಮತ್ತು ಲಕ್ನೋಲಿ ಒಂದು ಸೆಂಟರ್ ಇದೆ, ಅದು ಬಿಟ್ಟು ಕಲ್ಕಟ್ಟಾಲಿ ಒಂದು ಸೆಂಟರ್ ಇದೆ. ಸೊ ಈ ರೀತಿ ಐದು ಸೆಂಟರ್ ಉಂಟು. ಎಂಟು ಸೆಂಟರ್ ಬಂದು ಇದು ಕೆನರಾ ಬ್ಯಾಂಕ್ ಎಕ್ಸ್ಕ್ಲೂಸಿವ್ ಆಗಿ ಮಾಡ್ತಾರದು. ಅದು ಬಿಟ್ಟು ನಿಮಗೆ ಬಂದು ರೂತ್ ಸೆಟ್ಟಿ ಅಂತ ಹೇಳ್ತಾರೆ, ನಮ್ಮ ಧರ್ಮಸ್ಥಳ ಹೆಗಡೆ ಅವರು ರೂತ್ ಸೆಟ್, ಅವರು ಮತ್ತು ಕೆನರಾ ಬ್ಯಾಂಕು, ಆ ಥರ ಬಂದು ಕೆಲವೊಂದು ಇನ್ಸ್ಟಿಟ್ಯೂಟ್ಗಳು ಉಂಟು. ಬೇರೆ ಬ್ಯಾಂಕು ಆ ರೂತ್ ಸೆಟ್ ಇನ್ಸ್ಟಿಟ್ಯೂಟು ಎಲ್ಲ ನಡೆಸ್ತಾ ಇದೆ. ಸೊ ಅದು ಬಂದು ತುಂಬ ಜಾಸ್ತಿ ಉಂಟು. ಪ್ರತಿ ಊರಲ್ಲಿ ಪ್ರತಿ ಡಿಸ್ಟ್ರಿಕ್ಟಲ್ಲಿ ಯುವಕರು ಯುವತಿಯರಿಗೆ ಅಲ್ಲೊಂದು ಅವಕಾಶ ಇದ್ದೇ ಇದೆ ಆ ರೀತಿಯಲ್ಲಿ. ಸೊ ಇವಾಗ ನಮ್ಮ ಜೋಗರದೊಡ್ಡಿ ಬಗ್ಗೆ ನಿಮಗೆ ಒಳ್ಳೆ ಮಾಹಿತಿ ಬೇಕಾದರೆ ನಮ್ಮ ಫ್ಯಾಕಲ್ಟಿ ಮಿಸ್ಟರ್ ವೆಂಕಟೇಶ್ ಅಂತಿದ್ದಾರೆ, ಅವರು ಬಂದು ನಿಮಗೆ ಆ ಜೋಗರದೊಡ್ಡಿ ಬಗ್ಗೆ ಪೂರ್ತಿ ಮಾಹಿತಿಯನ್ನು ನಿಮಗೆ ಕೊಡ್ತಾರೆ. ನಮ್ಮದು ಕೆನರಾ ಬ್ಯಾಂಕ್ ಸ್ಪಾನ್ಸರ್ ಮಾಡ್ತಿರೋಂಥದ್ದು ಕೆ ಪಿ ಜೆ ಪ್ರಭು ಆರ್ಟಿಸನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಜೋಗರದೊಡ್ಡಿ ಬಿಡದಿನಲ್ಲಿ ಬರುತ್ತೆ. ಸೊ ಇಲ್ಲಿ ನಾವು ಮೂರು ಥರ ಒಂದು ತರಬೇತಿಯನ್ನು ಕೊಡ್ತೀವಿ. ಒಂದು ಮರ ಕೆತ್ತನೆ, ಮತ್ತು ಕಲ್ಲು ಕೆತ್ತನೆ, ಮತ್ತು ಮೆಟಲ್ ಆರ್ಟ್ ಅಂತ ಹೇಳ್ತೀವಿ, ಕಂಚು ಕೆತ್ತನೆ ಅಂತ ಹೇಳ್ತೀವಿ. ಈ ಥರ ಮೂರು ಥರ ತರಬೇತಿಗಳನ್ನು ಕೊಡ್ತೀವಿ. ಇಲ್ಲಿ ತರಬೇತಿ ಒಂದು 6 ಮಂತ್ ಇರುತ್ತೆ, 6 ತಿಂಗಳ ಕಾಲ ಒಂದು ತರಬೇತಿ ಇರುತ್ತೆ. ಸೊ ಅದು ಪಾಟ್ರಿ ಅಂತ ಹೇಳ್ತೀವಿ, ಮಡಕೆ ಮಾಡೋ ಅಂಥದ್ದು ಆ ಥರದ್ದೆಲ್ಲ ಹೇಳ್ತೀವಿ. ಅದು 6 ಮಂತ್ ಕೋರ್ಸು. ಇನ್ನು ಎರಡು ಕೋರ್ಸ್ಗಳು ಒಂದೂವರೆ ವರ್ಷ ಇರುತ್ತೆ, 18 ತಿಂಗಳು ಸಹ ಅಲ್ಲಿ ಊಟ ತಿಂಡಿ ವಸತಿ ಸಹ ಅಲ್ಲೇ ಇರುತ್ತೆ, ಎಲ್ಲ ಫ್ರೀಯಾಗಿರುತ್ತೆ. ಇದಕ್ಕೆ ಸೇರ್ಕೋಬೇಕಾದಂಥ ಅಭ್ಯರ್ಥಿಗಳಿಗೆ ಕ್ವಾಲಿಫಿಕೇಷನ್ ಏನಪ್ಪ ಅಂತಂದರೆ 7ನೇ ತರಗತಿ ಪಾಸ್ ಆಗಿದ್ದರೆ ಸಾಕು, ಮತ್ತು ಆಧಾರ್ ಕಾರ್ಡ್ ಇರಬೇಕು, ಅವ್ರ ಕಲಿ ಆಸಕ್ತಿ ಇರಬೇಕು, ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು. ಸೊ ಈ ಥರ ಬೇಸಿಕ್ ಜನರಲ್ ಡಾಕ್ಯುಮೆಂಟ್ಸ್ ತೊಗೊಂಡ್ರೆ ಅವ್ರನ್ನ ನಾವು ತರಬೇತಿಗೆ ಸೇರಿಸ್ಕೊತೀವಿ. ಆಯ್ಕೆ ಮಾಡೋದು ಒಂದು ಸ್ಮಾಲ್ ಟೆಸ್ಟ್ ಕೊಡ್ತೀವಿ ಸರ್, ಅವ್ರಿಗೆ 7ನೇ ಕ್ಲಾಸ್ ಓದಿರೋವಂಥ ಒಂದು ಆಸಕ್ತಿ ಇದೆಯೋ ಅಂತ ಚೆಕ್ ಮಾಡೋದಕ್ಕೆ, ಆ ಅಭ್ಯರ್ಥಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ, ಯಾವ ಥರ ನಾವು ಹೇಳ್ಕೊಟ್ಟಿರೋದನ್ನ ಕಲಿಯುವಂಥ. ತಂದೆ ತಾಯಿ ಜೊತೆ ಬರ್ತಾರೆ ಅಥವಾ ಇಂಡಿವಿಜುವಲ್ ಆಗಿ ಬರ್ತಾರೆ? ಕಂಪಲ್ಸರಿ ತಂದೆ ತಾಯಿ ಜೊತೆ ಬರಬೇಕು ಸರ್. ಆರ್ ಶಿವಕುಮಾರ್ ಅಂತ. ಎಷ್ಟು ಜನ ಸ್ಟೂಡೆಂಟ್ಸ್ ನಿಮ್ಮಲ್ಲಿ? ಇವಾಗ ಒಂದು 30 ಸ್ಟೂಡೆಂಟ್ಸ್ ಇದ್ದಾರೆ. 30 ಜನ? ಹೌದು ಸರ್. ಯಾವ ಸಬ್ಜೆಕ್ಟ್ ಓದ್ತೀನಿ? ನಾನು ಮೇನ್ ಆಗಿ ಗ್ರಾಫಿಕ್ ಡಿಸೈನಿಂಗು, ಫೋಟೋಶಾಪ್, ಕೋರಲ್ ಡ್ರಾ, ಮತ್ತು ಇಲ್ಯುಸ್ಟ್ರೇಟರ್. ಅದು ಬಿಟ್ಟು ಇವಾಗ ಹೊಸ ಬಂದಲ್ವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದು ನಾನು ಇವಾಗ ಸಬ್ಜೆಕ್ಟ್ ಆ್ಯಡ್ ಮಾಡಿದ್ದೀನಿ. ಹೌದು, ಇವಾಗ ಎಲ್ಲ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಡ್ ಮಾಡಿದ್ದಾರೆ. ಅದಕ್ಕೆ ನಮ್ಮ CBIT ಗೋಸ್ಕರ ಅದು ಇರಬೇಕು, ಲೇಟೆಸ್ಟ್ ಏನು ಅದು ಇರಬೇಕು, ನಾನು ಅದು ಆ್ಯಡ್ ಮಾಡಿದ್ದೀನಿ ಇವಾಗ.
ಇವಾಗ ಈ ಬ್ಯಾಚ್ನಲ್ಲಿ 30 ಸ್ಟೂಡೆಂಟ್ಸ್ ಇದ್ದಾರೆ. ಹೌದು, ಒಂದೊಂದು ಬ್ಯಾಚ್ದಲ್ಲಿ 40 ಮೆಂಬರ್ಸ್ ಇರ್ತಾರೆ. ಇವಾಗ 25-40 ಖಂಡಿತ ಇರ್ತಾರೆ. ನಮಸ್ತೆ, ನನ್ನ ಹೆಸರು ಅನುಶ್ರೀ ಅಂತ. ಸೊ ನಾನಿಲ್ಲಿ ಫ್ಯಾಕಲ್ಟಿ, ಸಾಫ್ಟ್ವೇರ್ ಫ್ಯಾಕಲ್ಟಿ ಆಗಿದ್ದೇನೆ. ಸೊ ಸುಮಾರು 1-10 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀವಿ ಇಲ್ಲಿ ಕೆನರಾ ಬ್ಯಾಂಕ್ ಮಾಹಿತಿ ತಂತ್ರಜ್ಞಾನದಲ್ಲಿ. ಸೊ ಇಲ್ಲಿ ನಮ್ಮಲ್ಲಿ ಬಂದು 3 ತಿಂಗಳು ಸಂಪೂರ್ಣವಾಗಿ ಟ್ರೈನಿಂಗ್ಸ್ ಇರುತ್ತೆ. ಸೊ 3 ತಿಂಗಳು ಫುಲ್ ಡೇ ಇರುತ್ತೆ ಸರ್, 9:30 ಸಂಜೆ 5:30. ನಿರುದ್ಯೋಗಿಗಳು ಯಾರಿರ್ತಾರೆ, ಕಂಪ್ಯೂಟರ್ ನಾಲೆಜ್ ಇಲ್ಲದೆ ಅವರಿಗೆ ಸ್ವಲ್ಪ ಅಮೌಂಟ್ ಎಲ್ಲ ಪೇ ಮಾಡಿ ಹೊರಗಡೆ ಕಂಪ್ಯೂಟರ್ಸ್ ಕಲಿಯೋದಕ್ಕೆ ಕಷ್ಟ ಆಗ್ತಿರತ್ತೆ. ಸೊ ಅಂಥವ್ರು ಇಲ್ಲಿ ಬಂದು ಉಚಿತವಾಗಿ 3 ತಿಂಗಳು ಸಂಪೂರ್ಣವಾಗಿ ಅವರು ಉಚಿತವಾಗಿ ತರಬೇತಿ ತಗೋಬೋದು. ಇಲ್ಲಿ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗು ಮತ್ತು ಟ್ಯಾಲಿ ಮತ್ತು ಡೆಸ್ಕ್ಟಾಪ್ ಪಬ್ಲಿಷಿಂಗು, ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸು, ಸ್ಪೋಕನ್ ಇಂಗ್ಲೀಷು, ಸೊ ಈ ಥರದ ಎಲ್ಲ ಥರದ ಟ್ರೈನಿಂಗ್ಸ್ ಅವ್ರಿಗೆ ಇರುತ್ತೆ. ಸೊ ಅವ್ರೇನಾದರೂ ಈ ಥರ ಟ್ರೈನಿಂಗ್ ತೊಗೊಂಡು ಅವ್ರಿಗೇನಾದ್ರು ಆಸಕ್ತಿ ಇದ್ದರೆ ಕೆಲಸಕ್ಕೂ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ, ಫಾಲೋಅಪ್ಪು ಮಾಡ್ತೀವಿ. ಸೊ ಸುಮಾರು 1-2 ವರ್ಷದವರೆಗೂ ಫಾಲೋಅಪ್ ಇರುತ್ತೆ. ಸೊ ಅವ್ರೇನಾದ್ರು ಸ್ವಂತ ಉದ್ಯೋಗ ಮಾಡಬೇಕಂದ್ರೂ ಅದಕ್ಕೂ ಅವ್ರಿಗೆ ನಾವು ಬ್ಯಾಂಕ್ ಕಡೆಯಿಂದನೂ ಹೆಲ್ಪು ಆಗುತ್ತೆ, ಲೋನ್ ಆ ಥರ ಫೆಸಿಲಿಟಿನೂ ಹೆಲ್ಪ್ಸು ಆಗುತ್ತೆ. ನನ್ನ ಹೆಸರು ಗುರುರಾಜ್ ಅಂತ. ನಾನು ಇಲ್ಲಿ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್ ಕೋರ್ಸಿಗೆ ಜಾಯ್ನ್ ಆಗಿದ್ದೀನಿ. ನಮ್ಮದು ಪ್ರಾಪರ್ ಪ್ಲೇಸ್ ಬಂದುಬಿಟ್ಟು ರಾಯಚೂರು. ರಾಯಚೂರಿಂದ ಕೋರ್ಸ್ಗೋಸ್ಕರ ನಾನು ಇಲ್ಲಿ ಬಂದು ಪಿ ಜಿಯಲ್ಲಿ ವಸತಿ ಆಗಿದ್ದೀನಿ. ಇಲ್ಲಿ ಕೋರ್ಸ್ ಬಂದುಬಿಟ್ಟು ಭಾಳ ಚೆನ್ನಾಗಿದೆ. ನಮ್ಮ ವೆಂಕಟೇಶ್ ಬಾಬು ಸರ್ ಅಂತ ಸಪೋರ್ಟ್ ಭಾಳ ಚೆನ್ನಾಗಿ ಮಾಡ್ತಾರೆ. ಹಾರ್ಡ್ವೇರ್ ಬಗ್ಗೆ ಆಗಲಿ, ನೆಟ್ವರ್ಕಿಂಗ್ ಬಗ್ಗೆ ಆಗಲಿ, ಏನೇ ಡೌಟ್ ಇರಲಿ, ಏನೇ ಇರಲಿ, ಹಾರ್ಡ್ವೇರಿಂಗ್ ಟೋಟಲ್ ಕೋರ್ಸ್ ಏನೇನಿರುತ್ತೆ ಅದು ಕಲಿಸ್ತಾರೆ. ಮತ್ತು ಈವನ್ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್ ಕೋರ್ಸ್ ಅಷ್ಟೇ ಅಲ್ಲದೆ ಬೇಸಿಕಲ್ಲಾಗಿ ಬೇಸಿಕ್ಸ್ ಆಗಿ ವಿತ್ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್ ಕೋರ್ಸು, ಕಂಪ್ಯೂಟರ್ಸ್ ಏನೇನು ಬೇಕು, ಈವನ್ ಕಂಪ್ಯೂಟರ್ಸ್ ಸ್ಟಾರ್ಟಿಂಗಲ್ಲಿ ಏನು ಬರಲ್ಲ ಅಂದ್ರೂ ಅವ್ರಿಗೂ ಈವನ್ ಸ್ಟಾರ್ಟಿಂಗಿಂದ ಕಲಿಸ್ತಾರೆ. ಎಕ್ಸೆಲ್ ಆಗಲಿ, ವರ್ಡ್ ಆಗಲಿ, ಬೇಸಿಕ್ಸಲ್ಲಿ ಏನೇನು ಬೇಕು, ಇಂಗ್ಲೀಷ್ ಟೈಪಿಂಗು, ಕನ್ನಡ ಟೈಪಿಂಗು, ಸ್ಪೋಕನ್ ಇಂಗ್ಲೀಷು, ಮೇನಾಗಿ ಮೆಡಿಟೇಷನ್ ಮಾಡೋದು, ಮತ್ತು ಮಾರ್ನಿಂಗ್ ಟಿಫನ್ ಇರುತ್ತೆ, ಮಧ್ಯಾಹ್ನ ಊಟ ಇರುತ್ತೆ, 2 ಟೈಮ್ ಟೀ ಕಾಫಿ ಕೊಡ್ತಾರೆ. ನನ್ನ ಹೆಸರು ಶಾಂತಿ, ನಾನು ದೊಡ್ಡಬ್ಯಾಲ್ಕರಿಂದ ಬರ್ತಾ ಇರೋದು, ಹೆಸರುಘಟ್ಟ ಮೇನ್ ರೋಡಿಂದ. ನನಗೆ ನನ್ನ ಫ್ರೆಂಡ್ ರೆಫರ್ ಮಾಡಿರೋದು ಇಲ್ಲಿ. ಟ್ಯಾಲಿ ನಾನು ಜುಲೈ 1st ಬರ್ತಾ ಇರೋದು. ವಿದ್ಯಾರಣಪುರ ಕ್ರಿಯೇಟಿವ್ ಪ್ರಿಂಟ್ ಅಂತ. ಹೌದು, ಟ್ಯಾಲಿ ಅಕೌಂಟೆಂಟ್ ಆಗಿ. 15K ಕೊಡ್ತಾರೆ. ಯಶವಂತ್ ಸರ್ ನನ್ನ ಹೆಸರು. ನಾನು ಇಲ್ಲಿ ಕೋರ್ಸ್ ಇದ್ರ ಬಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೆ ನಮ್ಮ ಬ್ರದರ್ ಇಲ್ಲೋ, ಅವರು ಓಲ್ಡ್ ಸ್ಟೂಡೆಂಟ್ಸೇನೆ, ಅವ್ರು ನಮಗೆ ರೆಫರ್ ಮಾಡಿದ್ರು. ಅವರು ಇಲ್ಲಿ ಬಂದು ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗಲ್ಲೇ ಕೋರ್ಸ್ ಮಾಡಿದ್ದು, ಹಂಗಾಗಿ ಅವರು ನನಗೆ ಜಾಬ್ ರೆಫರ್ ಮಾಡೋದು ಅಂದರೆ ಇಲ್ಲಿ ಕೋಚಿಂಗ್ ರೆಫರ್ ಮಾಡಿದ್ರು. ನನಗೆ ಇಲ್ಲಿ ಕೋಚಿಂಗಲ್ಲಿ ನನಗೆ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್ ಕಂಪ್ಲೀಟ್ ಎಲ್ಲ ಹೇಳ್ಕೊಟ್ರು, ಅದ್ರ ಜೊತೆಗೆ ಟ್ಯಾಲಿ, ಎಕ್ಸೆಲ್ಲು, ಅಂದರೆ ಲೈಕ್ ಬೇಸಿಕ್ಸ್ ಎಲ್ಲ ಹೇಳ್ಕೊಟ್ರು, ಟೈಪಿಂಗ್ ಮಾಸ್ಟ್ರು, ಆಮೇಲೆ ಕನ್ನಡ ಟೈಪಿಂಗ್ ಮಾಡೋದು ಹೇಳ್ಕೊಟ್ರು. ಅದೆಲ್ಲ ಇದು ಇಂಪಾರ್ಟೆಂಟ್ ಆಯಿತು. ಅದ್ರ ಜೊತೆಗೆ ಡೈಲಿ ನಮಗೆ ಮೆಡಿಟೇಷನ್ ಮಾಡಿಸ್ತಾರೆ, ಅದರಿಂದ ನಮಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಕಾನ್ಸಂಟ್ರೇಷನ್ ಬರುತ್ತೆ. ಆಮೇಲೆ ಇಲ್ಲಿ ಕೋಚಿಂಗ್ ಎಲ್ಲ ಹೇಳ್ಕೊಟ್ಮೇಲೆ ಸ್ಪೋಕನ್ ಇಂಗ್ಲೀಷ್ ಎಲ್ಲ ಹೇಳ್ಕೊಟ್ಟಿದ್ರಲ್ಲ, ಅದ್ರ ಜೊತೆಗೆ ನಮಗೆ ಇಂಟರ್ವ್ಯೂಗೆ ಕರೆಸಿದ್ರು. ಆಮೇಲೆ ಅಲ್ಲಿಗೆ ಹೋಗಿದ್ವಿ, ಅಲ್ಲೋಗಿ ನಾವು ಇಂಟರ್ವ್ಯೂ ಎಲ್ಲ ಕೊಟ್ಟಿದ್ವಿ ಬಸವೇಶ್ವರ ನಗರದಲ್ಲಿ. ಅಲ್ಲಿ ಫಸ್ಟ್ ಇಂಟರ್ವ್ಯೂ ಅಲ್ಲೇ ನಮಗೆ ಜಾಬ್ ಸಿಕ್ತು. ಇವಾಗ ನೆಕ್ಸ್ಟ್ ಮಂತ್ ನಮಗೆ ಈ ಕೋರ್ಸ್ 30th ಮುಗಿಯುತ್ತೆ, ನಮ್ಗೆ 7th ಬರಕ್ಕೆ ಹೇಳಿದ್ದಾರೆ. ಜೋ ಅಂತ ನನಗೆ ಇನ್ಸ್ಟಿಟ್ಯೂಷನ್ ಬಗ್ಗೆ ಗೊತ್ತಿರಲಿಲ್ಲ. ನನ್ನ ಫ್ರೆಂಡು ರೆಫರ್ ಮಾಡ್ದ, ಮೀನ್ಸ್ ಅಂದರೆ ಅವನು ಇಲ್ಲೇ ಮಾಡ್ತಿದ್ದ, ಅವನು ಒಬ್ಬ ಓಲ್ಡ್ ಸ್ಟೂಡೆಂಟು, ಅವನೀಗ ಜೂನಿಯರ್ ಇಂಜಿನಿಯರಿಗೆ ಒಂದು ಕಂಪ್ನೀಲಿ ವರ್ಕ್ ಮಾಡ್ತಾವನೆ. ಸೊ ಅವ್ನು ಹೇಳಿದ್ಮೇಲೆ ಗೊತ್ತಾಯಿತು ಇಲ್ಲೊಂದು ಕೋಚಿಂಗ್ ಇದೆ, ಹಿಂಗೆ ಹೇಳ್ಕೊಡ್ತಿದ್ದೆ ಫ್ರೀಯಾಗಿ ಅಂತ. ಬಟ್ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ, ಅವನು ಅವನೇ ಬಂದು ಕರ್ಕೊಂಡು ಅಡ್ಮಿಷನ್ ಮಾಡಿಸ್ತಾ. ಸೊ ಇಲ್ಲಿ ಕಲ್ತು ನಾನು ಹೇಗಾಯ್ತಂದರೆ ತುಂಬ ಯೂಸ್ಫುಲ್ ಆಯಿತು. ನನಗೆ ಎಲ್ಲ ಒಂದು ಕಡೆ ಕೆಲಸಕ್ಕೆ ಹೋಗಬೇಕಂದ್ರೆ ನಂಗೆ ಸ್ಯಾಟಿಸ್ಫೈ ಆಗ್ತಿರಲ್ಲ, ಅದು ಆಗ್ತಿರಲ್ಲ, ನಾನು ಸುಮ್ಮನೆ ಕುತ್ಕೊಂಡ್ಬಿಡೋನೆ. ಇಲ್ಲಿ ಬಂದು ಏನಾಯ್ತಂದರೆ ನನಗೆ ಆಲ್ಮೋಸ್ಟ್ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್ ಬಗ್ಗೆ ಕಲಿತೆ. ಇಲ್ಲಿ ಸಮ ಇಲ್ಲಿ ಹೇಳ್ಕೊಡೋದನ್ನ ಕರೆಕ್ಟಾಗಿ ಕಲಿತ್ರೆ ಸೊ ನಾವು ಬೇರೆ ಕಡೆ ಎಕ್ಸ್ಪ್ಲೋರ್ ಮಾಡಿದ್ರೆ ನಮ್ಗೆ ಈಸಿ ಆಗುತ್ತೆ. ಮಾತಾಡಬೇಕಾದ್ರೆ ನನ್ನ ಜೊತೆ ಈ ಸಂಸ್ಥೆಯಲ್ಲಿ 2 ಫ್ಯಾಕಲ್ಟಿ ಇದ್ದಾರೆ.
ಒಂದು ಮಿಸ್ಟರ್ ವೆಂಕಟೇಶ್ ಬಾಬು, ಅವರು ಹಾರ್ಡ್ವೇರ್ ಮತ್ತು ನೆಟ್ವರ್ಕ್ ಇದು ಪೂರ್ತಿ ಅವರು ಹ್ಯಾಂಡಲ್ ಮಾಡ್ತಾರೆ. ಮತ್ತೊಂದು ನಮ್ಮ ಅನುಶ್ರೀ ಮೇಡಮ್ ಅಂತಿದ್ದಾರೆ, ಅವರು ಟ್ಯಾಲಿ ಬಗ್ಗೆ ಪೂರ್ತಿ ಮಾಹಿತಿ ಅವ್ರು ನೋಡ್ಕೊಳ್ತಾರೆ. ಮತ್ತು ಇವರಿಬ್ಬರೂ ಸೇರಿ ಇದು ಎಮ್ ಎಸ್ ಆಫೀಸು ಈ ಥರ ಕಂಪ್ಯೂಟ್ರದು ಕೆಲವೊಂದು ವಿಷಯಗಳು ಇವರಿಬ್ಬರು ಕ್ಲಾಸ್ ತೊಗೊಳ್ತಾರೆ. ನಮಗೆ ಚೆನ್ನೈಯಿಂದ ಒಂದು ಎಕ್ಸ್ಕ್ಲೂಸಿವ್ ಆಗಿ ಮಿಸ್ಟರ್ ಶಿವಕುಮಾರ್ ಅಂತ ಒಂದು ಗೆಸ್ಟ್ ಫ್ಯಾಕಲ್ಟಿ ಬರ್ತಾರೆ. ಅವರು ಬಂದು ನಮಗೆ ಈ ಫೋಟೋಶಾಪು, ಕೋರಲ್ ಡ್ರಾ, ಇಲ್ಲುಸ್ಟ್ರೇಷನು ಮತ್ತು ಎಐ ಇದೆಲ್ಲ ಬಗ್ಗೆನೂ ಮಾಹಿತಿಯು ಇವರು ನಮ್ಮ ಸ್ಟೂಡೆಂಟ್ಸ್ಗೆ ತಿಳಿಸ್ತಾರೆ. ಅದು ಬಿಟ್ಟು ನಮ್ಮೆಲ್ಲರಿಗೂ ಸಪೋರ್ಟ್ ಅಂತ ಹೇಳಿದರೆ ನಮ್ಮ ಪುಷ್ಪಾ ಅವರು, ಇವರೇ ಬಂದು ಇಲ್ಲಿರುವಂಥ ನಮ್ಮ ಎಲ್ಲ ಬ್ಯಾಕ್ ಎಂಡ್ ಕೆಲಸ ಎಲ್ಲ ಮಾಡಿ ಈ ಸಂಸ್ಥೆ ನಡಿಬೇಕಾದ್ರೆ ನಮ್ಮ ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಸಂಸ್ಥೆಯ ಬಗ್ಗೆ ಒಂದು ಕಿರುಪರೀಕ್ಷೆ. ಧನ್ಯವಾದ.